ಹಾಸನಲ್ಲಿ ಈ ಸಲ ಪ್ರೀತಮ್ ಕೊಟ್ರೆ 100% ಅವರೇ ವಿನ್ ಆಗ್ತಾರೆ. ಫುಟ್ಪಾತ್ ಅಲ್ಲಿ ಅಪಾರ ಮಾಡ್ತಿದ್ರು, ಮಳೆ ಸಳಿ ನಡೀಕೊಂಡು ಜೀವನ ಮಾಡೋಕೋಸ್ಕರ ಒಂದು ಜಾಗ ಮಾಡ್ಕೊಟ್ಟವ್ರು ನಮಗೆ. ಅವ್ರ ಅನ್ನ ಕೊಟ್ಟು ದಣಿಗಳು ಅನ್ನ ಕೊಟ್ಟ ದೇವರಿಗೆ ನಾವು ಯಾವತ್ತೂ ಮೋಸ ಮಾಡಲ್ಲ. ಯಾವ ಪಕ್ಷದವರು ಯಾವ್ರಾರ ಬರಲಿ ಲೀಡಲ್ಲಿ ಬಿಜೆಪಿನೇ ಬರೋದು. ಯಾಕೆಂದ್ರೆ ಮಂಡ್ಯ ಅಂತ ಬಂದಾಗ ನಾನು ಮಂಡ್ಯದಲ್ಲಿ ಜೆಡಿಎಸ್, ಹಾಸನ ಅಂತ ಬಂದಾಗ ಬಿಜೆಪಿ ಅಣ್ಣ. ಪ್ರೀತಮ್ ಕೊಟ್ರೆ ಸರ್ ಏನು ಮಾತಾಡೋಂಗಿಲ್ಲ, ಎರಡನೇ ಮಾತಿಲ್ಲ. ಪ್ರೀತಮ್ ಅಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಕೆಲಸ ಮಾತಾಡಬೇಕು ಹೊರತು ಮಾತು ಕೆಲಸ ಆಗಬಾರ್ದು ಅಂತ. ರೇವಣ್ಣ ಅವರೇ ಸ್ಪರ್ಧಿಸ್ತಾರೆ ಹಾಸನದಿಂದ, ಎಷ್ಟು ಕಾಂಪಿಟೇಷನ್ ಆಗ್ಬೋದು ಅನ್ಸೋ ಸರ್? ಸರ್ ಕಾಂಪಿಟೇಷನ್ ಏನಿಲ್ಲ ಸರ್, ಒನ್ ಸೈಡ್ ಸರ್. ನಮಗೆ ಮಾಡ್ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಹಂಗೆ ಮಾಡ್ಕೊಡ್ತೀವಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ಕರ್ನಾಟಕ ಟಿವಿಯ ಎಲೆಕ್ಷನ್ ಮೆಗಾ ಸರ್ವೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಈಗ MG ರಸ್ತೆಯ ಭಗತ್ ಸಿಂಗ್ ಫುಡ್ ಕೋರ್ಟ್ ಬಳಿ ಒಂದಷ್ಟು ಜನ ಸೇರಿದ್ದಾರೆ. ಬೆಳಬೆಳಗ್ಗೆನೆ ಏನೋ ಸಂಭ್ರಮದಲ್ಲಿದ್ದಾರೆ. ಅವರೇ ಮಾತಾಡ್ಸೋಣ, ಏನ್ ನಡೀತಾ ಇದೆ ಈ ಬಾರಿ ಎಲೆಕ್ಷನ್ ಟ್ರೆಂಡ್ ಹಾಸನದಲ್ಲಿ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಮಂಜು ಅಂತ. ಸರ್ ಏನಿದೆ ಈ ಸಲ ಹಾಸನ? ಹಾಸನಲ್ಲಿ ಈ ಸಲ ಪ್ರೀತಮ್ ಕೊಟ್ರೆ ಗೆಲ್ತಾರೆ ಅನ್ಸುತ್ತೆ, ಪಕ್ಕ ಬಿಜೆಪಿನೇ. ಏಕೆಂದ್ರೆ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಾಸನಲ್ಲಿ. ರೋಡ್ ಆಗಲಿ, ಚರಂಡಿ ಆಗಲಿ, ಮತ್ತು ಡ್ರೈನೇಜ್ ಆಗಲಿ, ಒಳ್ಳೆ ಅನುದಾನ ತಂದು ಕೆಲಸ ಮಾಡಿದ್ದಾರೆ ಈ ಸಲ. ಆಮೇಲೆ ಒಳ್ಳೊಳ್ಳೆ ಫುಡ್ ಕೋರ್ಟ್ಗಳು ಮಾಡಿದ್ದಾರೆ, ಮತ್ತು ಆಂಬ್ಯುಲೆನ್ಸ್ಗಳಿಗೆ ಮತ್ತು ಆಟೋ ಡ್ರೈವರ್ಗಳಿಗೆಲ್ಲ ಈ ಥರ ಸೆಡ್ ಮಾಡಿಕೊಟ್ಬಿಟ್ಟು ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಲ ಅವರೇ ಗೆಲ್ತಾರೆ, ಅವರಿಗೆ 100% ಅವರೇ ವಿನ್ ಆಗ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸರ್ ಮಂಜುನಾಥ್ ಅವರು ಹೇಳಿ, ಏನು ಸಾಕಷ್ಟು ಜನ ಬೆಳಗ್ಗೆ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಪ್ರೀತಮ್ ಗೌಡರು ಪ್ರೀತಮ್ ಗೌಡರು ಪ್ರೀತಮ್ ಗೌಡರು ಅಂತಾರೆ, ಏನಂತ ಅಭಿವೃದ್ಧಿ ಏನು? ಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಪ್ರೀತಮ್ ಗೌಡರಿಗೆ ಯಾಕೆ ಮತ ಹಾಕಬೇಕು, ಅಂಥದ್ದು ಏನು ಬದಲಾವಣೆ ಆಗಿದೆ ಕಳೆದ 5 ವರ್ಷದಲ್ಲಿ? 5 ವರ್ಷದಲ್ಲಿ ಅಂದರೆ ಈ ವರ್ಷದ ಇದು ಮಾಡ್ತಾ ಇದ್ದೀವಿ ಇಲ್ಲಿ, ವರ್ಷದ ಸಂಭ್ರಮ ಸರ್. ಬಡವ್ರಿಗೆಲ್ಲ ಚೆನ್ನಾಗಿ ಫುಡ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಅಂತ ಗ್ಯಾರಂಟಿ ವೋಟ್. ಸರ್ ನಿಮ್ಮ ಹೆಸರು? ಯೋಗೇಶ್ ಅಂತ ಸರ್. ನಾವು ಜೆಡಿಎಸ್ ಬಿಜೆಪಿನ ಸರ್, ನಾವು ಬಿಜೆಪಿಗೆ ಸಹ ವೋಟ್ ಹಾಕಿದೆ ಸರ್. ಏನಂತದ್ದು, ಏನು ಶಾಸಕರು ಬಿಜೆಪಿ ಅವರೇ ಇದ್ದಾರೆ, ಒಂದು ಫುಟ್ಪಾತ್ ಅಲ್ಲಿ ಅಪಾರ ಮಾಡ್ತಿದ್ರು, ಮಳೆ ಸಳಿ ನಡೀಕೊಂಡು ಒಂದು ಜಾಗ ಮಾಡಿಕೊಟ್ಟವ್ರು, ನಮಗೆ ಜೀವನ ಮಾಡೋಕ್ಕೋಸ್ಕರ ಒಂದು ಜಾಗ ಮಾಡಿಕೊಟ್ಟವ್ರು, ನಮಗೆ ಒಳ್ಳೆ ವ್ಯಾಪಾರ ಚೆನ್ನಾಗಿದೆ, ಅದರಿಂದ ನಾವು ಅವ್ರಿಗೆ ವೋಟ್ ಹಾಕ್ತೀವಿ ಸರ್. ಅರೆ, ಈ ಹಿಂದೆ ಶಾಸಕರಾಗಿದ್ದವರು ಅಥವಾ ಯಾವುದೇ ಪಕ್ಷದವರು ಮಾಡದ ಕೆಲಸವನ್ನ ಪ್ರೀತಮ್ ಗೌಡರು ಮಾಡಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ, ಏನಿಲ್ಲ, ಎಲ್ಲ ಹೋಟ್ಲು ಗೀಟ್ಲು ಎಲ್ಲ ವ್ಯಾಪಾರ ಮಾಡ್ತಿದ್ದ. ನಾವು ಒಂದು ಜಾಗ ಮಾಡ ಆರು ಉಣಕಾರ ಒಂದು ವೋಟ್ ಹಾಕ್ಬೇಕು ನಾವು. ಒಟ್ಟಾರೆ ಹಾಸನ ಜಿಲ್ಲೆಯನ್ನು ನೋಡಿದ್ರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಹಾಸನದಲ್ಲಿ ಮಾತ್ರ. ಪ್ರೀತಮ್ ಗೌಡರು 2ನೇ ಬಾರಿ ಈಗ ಶಾಸಕರಾಗಕ್ಕೆ ಹೊರಟಿದ್ದಾರೆ, 2ನೇ ಬಾರಿ ಎಲೆಕ್ಷನ್ ಫೇಸ್ ಮಾಡ್ತಿದ್ದಾರೆ. ಕೆಲವು ಸಲ ಪ್ರೀತಮ್ ಗೌಡರು ಓಕೆ ಮೆಜಾರಿಟಿ ಇಲ್ಲಿ ಎಲ್ಲರೂ ಕೂಡ BJP ಅಂತಿದ್ದಾರೆ, ಅಕ್ಕಪಕ್ಕದ ಕ್ಷೇತ್ರಗಳನ್ನ ಕೂಡ ಗೆಲ್ಲಿಸ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದೆ, ಅವ್ರ ಮುನ್ನುಗ್ಗಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಸರ್ ನಾವು BJP ಪ್ರೀತಮ್ ಗೌಡರು, ಪ್ರೀತಮ್ ಗೌಡರು ಒಳ್ಳೆ ಕೆಲಸ ಮಾಡಿಸಿದ್ದಾರೆ, ಬಡವ್ರಿಗೆ ಬಗ್ಗರಿಗೆ ಹೆಲ್ಪ್ ಮಾಡಿದ್ದಾರೆ, ಅವ್ರ ಅನ್ನ ಕೊಟ್ಟು ದಣಿಗಳು, ನಾವು BJPಗೆ ವೋಟ್ ಹಾಕ್ತೀವಿ ಸರ್. ಬೇರೆ ಯಾರು ಬಂದು ನಿಂತ್ಕೊಂಡ್ರು ಬಡವ್ರಿಗೆ ಒಳ್ಳೇದು ಮಾಡಿದ್ದಾರೆ, ಪುಟ್ಕೊಂಡು ಮಾಡಿಕೊಟ್ಟಿದ್ದಾರೆ, ಬಡವ್ರು ಬದುಕಕ್ಕೆ ಅನ್ನೋದು ಓಟು ಅನ್ನದಾನ ಕೊಟ್ಟಿದ್ದಾರೆ, ನಮ್ಮ ಬದುಕಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಪ್ರೀತಮ್ ಗೌಡರು, ಓಟು ಓಟು. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಣ್ಣ ಅಂತ. ಹೇಳಿ ಶಿವಣ್ಣ ಅವರು, ಏನಿದೆ ಹಾಸನ ಟ್ರೆಂಡ್? ಸರ್ ಹಾಸನ ಟ್ರೆಂಡು BJP ಮತ್ತು JDS ಎರಡಲ್ಲಿ ಫೈಟ್ ಇದೆ. ನಮ್ಮ BJP ಅಣ್ಣರು ನಮ್ಮ ಪ್ರೀತಮ್ ಅಣ್ಣರು ಪಕ್ಕ ಬಂದೇ ಬರ್ತಾರೆ, ಬಡವ್ರಿಗಾಗಲಿ ಶ್ರೀಮಂತರಿಗೆ ಏನು ಅಂತ ಗೊತ್ತಿಲ್ಲ, ಬಡವ್ರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾವು 25 ವರ್ಷದಿಂದ ನಾನು ಗಾಡೀಲಿ ವ್ಯಾಪಾರ ಮಾಡಿವೆ, ಈ ಮಳೆ ಚಳಿ ಅಂತ ನಡಿಕೊಂಡು ಯಾರು ಏನು ಕೇಳಿ ನಮ್ಮನ್ನ ಕೇರೆ ಮಾಡ್ತಿರಲ್ಲ, ಈಗ ಅವರು ನಮಗೊಂದು ನೆಲೆ ಮಾಡಿಕೊಟ್ಟು ಬದುಕಕ್ಕೆ ದಾರಿ ಕೊಟ್ಟು ಅನ್ನ ಕೊಟ್ಟ ದೇವರಿಗೆ ನಾವು ಯಾವತ್ತೂ ಮೋಸ ಮಾಡಲ್ಲ, ಅವರು ಪಕ್ಕ ಅವರಿಗೆ BJP ನಮ್ಮ ಹಾಸನದಲ್ಲಿ ಬರಬೇಕು. ಮತ್ತೊಂದು ಕಡೆ JDS ಪಕ್ಷ ಕೂಡ ಈ ಬಾರಿ ಹಾಸನ ಕ್ಷೇತ್ರವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ರೇವಣ್ಣ ಅವರೇ ಹಾಸನದಲ್ಲಿ ಸ್ಪರ್ಧಿಸ್ತಾರೆ ಪ್ರೀತಮ್ ಗೌಡರ ವಿರುದ್ಧ. ಪ್ರೀತಮ್ ಗೌಡರು ಕೂಡ ಪದೇ ಪದೇ ಸವಾಲಾಗ್ತಾ ಇದ್ರು, ಬಾರಣ ನಿಂತ್ಕೋ ನಿಂತ್ಕೋ ಅಂತ, ಈಗ ಬರ್ತಾ ಅವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಹೇಗಿರುತ್ತೆ ಕಾಂಪಿಟೇಷನ್? ಸರ್ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಜನಗಳು ನೋಡಿ ಅವ್ರಿಗೆ ಯಾರಿಗೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಜನಗಳು ನೋಡಿ ಮತ ಹಾಕ್ಲಿ. ಆಮೇಲೆ ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳಲ್ಲ, ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಂದು ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಜನಗಳು ಈಗಿನ 5 ವರ್ಷದಲ್ಲಿ ಯಾವ ಥರ ರೋಡೇ ಆಗಲಿ ಚರಂಡಿ ಆಗಲಿ ಒಂದು ಬಡವರಿಗೊಂದು ವ್ಯವಸ್ಥಿತವಾಗಿ ಏನು ಮಾಡಿಕೊಡ್ಬೇಕು ಅದು ಮಾಡಿಕೊಟ್ಟಿದ್ದಾರೆ. ಜನಗಳು ನೋಡಿ ಅವರು ಯಾರ ಮನಸ್ಸನ್ನು ಗೆದ್ದಿದ್ದಾರೆ ಅವರು ವೋಟ್ ಹಾಕಲಿ ನಮ್ಮ BJPಗೆ. JDSಗೆ ಅವರು ಮಾಡಿದ್ದಾರೆ, ಅವರೇನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಮಾಡಿದ್ದಾರೆ. ಇವ್ರು ಈಗ 5 ವರ್ಷದಲ್ಲಿ ಇವ್ರು ಏನು ಮಾಡಿದ್ದಾರೆ ಜನಗಳಿಗೆ ಗೊತ್ತು.
ಆ ಜನಗಳು ಅವರು ವೋಟ್ ಹಾಕಲಿ. ಮತ್ತೊಂದು ಕಡೆ ಹಾಸನದಲ್ಲಿ ಪಕ್ಷ ಅಂತ ನೋಡಿದಾಗ ಈ ಬಾರಿ ಚತುಷ್ಕೋನ ಸ್ಪರ್ಧೆ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಅಖಿಲ ಯೋಗೇಶ್ ಅವರು ಕೂಡ ಬಿಜೆಪಿಗಾಗಿ ದುಡಿದವರು, ಈ ಸಲ ಆಪಿಂದ ನಿಂತ್ಕೋತೀನಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ವೈಯಕ್ತಿಕ ವರ್ಚಸ್ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಲ್ಲಿ ಕೂಡ ಕಾಂಪಿಟೇಷನ್ ಇದೆ. ಹೀಗಾಗಿ ಪಕ್ಷ ಅಂತ ನೋಡಿದಾಗ ನಾಲ್ಕು, ವ್ಯಕ್ತಿ ಅಂತ ನೋಡಿದಾಗ ಪ್ರೀತಮ್ ವರ್ಸಸ್ ಜೆ ಡಿ ಎಸ್ನಿಂದ ರೇವಣ್ಣ ವರ್ಸಸ್ ಅಖಿಲ ಯೋಗೇಶ್ ಅನ್ನೋ ಚರ್ಚೆ ನಡೀತಾ ಇದೆ. ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರ ಹಾಗಾದ್ರೆ? ಸರ್, ಅದೇ ಹೇಳೋಕ್ಕಾಗಲ್ಲ. ಜನಗಳ ಮನಸ್ಸು ಲೀಡಲ್ಲಿ ಬಿಜೆಪಿನೇ ಬರೋದು. ಯಾವ ಪಕ್ಷದವರು ಯಾವ್ರಾರ ಬರಲಿ ಅವರೇ ಬರೋದು ಪಕ್ಕ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಿಮ್ಮ ಹೆಸರು? ರವಿ ಅಂತ. ಏನು ಸರ್ ಹಾಸನ ಟ್ರೆಂಡ್ ಏನಿದೆ? ಸರ್ ಹಾಸನ ಟ್ರೆಂಡು, ನಾನು ಮಂಡ್ಯ, ಬಟ್ ಇವಾಗಿರೋದು ನಮ್ಮ ಪುಟ್ಕೋಟೆ, ನಮಗೆ ಕೇಳಿ ಜಾಗ ಕೊಟ್ಟಿದ್ದಾರೆ. ನಾವು ಯಾವುದೇ ವಿದ್ಯಾನಗರದ ಏರಿಯಾದವ್ರೆ, ಅವ್ರು ಕೇಳಿ ಜಾಗ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಗಂಟ ಓಟ್ ಎಲ್ಲ ಹಾಕ್ತೀರಾ ಸರ್? ನಾನು ಓಟ್ ಬಂದ ತಡಿಂದ್ಲೂ ಇದುವರೆಗೂ ಜೆ ಡಿ ಎಸ್ಗೆ ಓಟ್ ಹಾಕಿರೋದು. ಇದೊಂದು ಸಾರಿ ನಾನು ನಮಗೆ ನಾನು ಕೇಳಿ ಜಾಗ ಕೊಟ್ಟಿದ್ದಾರೆ. ಯಾಕೆಂದರೆ ನಮಗೆ ಇದ್ದಿದ್ದು ಲಾಸ್ಟಲ್ಲಿ ನಮ್ಗೆ ಇಂಥ ಜಾಗ ಬೇಕು ಕಾರಣ ಅಂದಿದ್ದಕ್ಕೆ ಇಂಥ ಜಾಗದಲ್ಲೇ ಕೊಟ್ಟಿದ್ದಾರೆ. ಇದೊಂದು ಸಾರಿ ನಮ್ಮ ಓಟೆಲ್ಲ ಅವ್ರಿಗೇನೆ. ಹಾಂ, ಪ್ರೀತಮ್ ಗೌಡ್ರಿಗೆ. ಏನು ನೀವು ಮಂಡ್ಯ ಅಂತ ಹೇಳ್ತಿದ್ದೀರ, ನೇಟಿವ್ ಮಂಡ್ಯದಲ್ಲಿ ಬೇರೆ ಕಮಲ ಅಳಿಸ್ಬೇಕು ಅಂತ ಎಲ್ಲರೂ ಸಜ್ಜಾಗವ್ರೆ, ಏನು ನಡೀತಾ ಇದೆ ಒಟ್ಟಾರೆ ರಾಜ್ಯದ ಬಿಜೆಪಿ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಅಣ್ಣ, ಮಂಡ್ಯ ನಾನು ಹೇಳೋಕ್ಕಾಗೋದಿಲ್ಲ, ನಾನು ಹಾಸನ ಮಾತ್ರ ಹೇಳ್ತೀನಿ. ಯಾಕೆಂದರೆ ಮಂಡ್ಯ ಅಂತ ಬಂದಾಗ ನಾನು ಮಂಡ್ಯದಲ್ಲಿ ಜೆ ಡಿ ಎಸ್, ಹಾಸನ ಅಂತ ಬಂದಾಗ ಬಿಜೆಪಿ ಅಣ್ಣ. ಏನು ಅಂತ ನೀವು ಹೇಳಿದ್ರೆ ಒಂದಷ್ಟು ಕೆಲಸಗಳಾಗಿದೆ ಅಂತ, ಕೇವಲ ಈ ಫುಡ್ ಕೋರ್ಟ್ ಅನ್ನೋದು ಒಂದೇ ರೀಸನ್ನ ಅಥವಾ ಇಂಥ ಎಷ್ಟು ಕೆಲಸಗಳಾಗಿದೆ ಇಲ್ಲಿ? ಇಲ್ಲ ಅಣ್ಣ, ರೋಡ್ಗಳಾಗಿದೆ, ಸಿಮೆಂಟ್ ರೋಡು, ಚರಂಡಿ ಎಲ್ಲ ಆಗಿದೆ. ಏನು ಪ್ರತಿಯೊಂದು ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ಈಗ ನಮಗೆ ಈಗ ಅಲ್ಲಿ ಹಿಂದೆಗಡೆ ಇದ್ದಿತ್ತು ಜಮೀನು, ಯಾರ್ದಪ್ಪ ಅದು ಸೈಟ್ ಇತ್ತು. ಈಗ ನಮ್ಗೇನಾರ ಗಾಡಿ ತೆಗೀರಿ ನಾವು ಮನೆ ಕಟ್ತೀವಿ ಅಂದರೆ ಎತ್ತಬೇಕಾಗಿತ್ತು, ಆಗ ಇನ್ನೊಂದು ಜಾಗ ಹುಡುಕೋಬೇಕಾಯಿತು. ಈಗ ಏನಂದರೆ ಫುಡ್ ಕೋರ್ಟ್ ಮಾಡಿಕೊಟ್ಟಿರೋದ್ರಿಂದ ಒಂದು ಜಾಗದಲ್ಲಿ ಪರ್ಮನೆಂಟಾಗಿ ಇರ್ತೀವಿ. ಮತ್ತು ಈಗ ಒಂದು ಏನೋ ಒಂಥರ ಫ್ಯೂಚರ್ ಇಲ್ಲಿ ತಡೆಯಪ್ಪ, ಎಷ್ಟು ವರ್ಷ ಆದ್ರೂ ಇಲ್ಲೇ ಇರ್ಬೋದು. ಈಗ ಅಲ್ಲಾಗಿದ್ದಿದ್ರೆ ಈಗ ಫುಟ್ಪಾತಲ್ಲಿ ಹಾಕ್ತಿದ್ದಾಗ ಎತ್ತ ನೀನು ಅಂದರೆ ಎತ್ತಬೇಕಾಗಿತ್ತು. ಇಲ್ಲಿ ಫುಡ್ ಕೋರ್ಟಲ್ಲಿ ಮಾಡಿಕೊಟ್ಟಿರೋದ್ರಿಂದ ಶಾಶ್ವತವಾಗಿ ಒಂದು ಜಾಗ ಅಂತ ಇರುತ್ತೆ. ಈಗ ನಮಗೂ ಈಗ ನೋಡಿ, ನಾನು ಅಲ್ಲಿದ್ದಾಗ ಯೋಚನೆ ಮಾಡೋನು ಏನೇ ಒಂದು ಕೈ ಹಾಕ್ಬೇಕಾದ್ರೂ, ಇಲ್ಲಿಗೆ ಬಂದಮೇಲೆ ಯಾತಕ್ಕೆ ಯೋಚನೆ ಮಾಡೋದಿಲ್ಲ? ಯಾಕೆಂದರೆ ಪರ್ಮನೆಂಟ್ ಜಾಗ, ಅಲ್ಲಾದರೆ ಯಾವನ ಎತ್ತಿಸ್ತಾನೆ ವ್ಯಾಪಾರ ಆಗೋದಿಲ್ಲ ಅನ್ಬೋದಿತ್ತು. ಇಲ್ಲಿ ಪರ್ಮನೆಂಟ್ ಜಾಗ ಆದ್ದರಿಂದ ಚೆನ್ನಾಗಿದೆ ಅಣ್ಣ, ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ. ಈಗ ಕರೆಂಟ್ ಇದೆ, ವಾಟ್ರ್ ಇದೆ, ಎನಿ ಒಂದು ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಮತ್ತು ನಮ್ಮ ಏರಿಯಾದವರೆ MLA, ಅದರಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಣ್ಣ. ನಾನು ಇದುವರೆಗೂ ಜೆ ಡಿ ಎಸ್ಗೆ ಓಟ್ ಹಾಕಿರೋದು, ಈ ಸರ್ ಮಾತ್ರ ಪ್ರೀತಮ್ ಗೌಡ್ರಿಗೆ ಓಟ್ ಅಣ್ಣ. ಹಾಂ, ಥ್ಯಾಂಕ್ ಯು ಸರ್. ಅದನ್ನು ಮೊದಲನೇ ವರ್ಷದ ಇವತ್ತು ಒಂದು ವರ್ಷ ಆಯಿತು ಫುಡ್ ಕೋರ್ಟು, ಈ ಫುಡ್ ಕೋರ್ಟ್ ಆಗಿ ಒಂದು ವರ್ಷ ಆಯಿತು. ಅದಕ್ಕೆ ಎಲ್ಲರಿಗೂ ಇವತ್ತೆಲ್ಲ ಫುಡ್ ಕೋರ್ಟ್ ಎಲ್ಲ ರಜಾ ಮಾಡಿ ಒಂದು ಅಂದಾನ ಇಟ್ಕೊಂಡಿದ್ದೀವಿ. ಏನು ಎಲೆಕ್ಷನ್ ಟ್ರೆಂಡ್ ಏನಿದೆ ಹಾಸನ? ಹಾಸನ ಸರ್ ಪ್ರೀತಮ್ ಗೌಡ್ರೆ ಸರ್, ಏನು ಮಾತಾಡೋಂಗಿಲ್ಲ, ಎರಡನೇ ಮಾತಿಲ್ಲ. ಏನು ಪ್ರೀತಮ್ ಗೌಡ್ರೆ, ನಾವು ಇದು ಮಾಡೋದು ವೀಕ್ಷಕರೇ, ನಾನು ಮತ್ತಷ್ಟು ಜನರನ್ನು ಕೂಡ ಮಾತಾಡಿಸ್ತೀನಿ. ನಾವು ಕೂಡ ಬೆಳಿಗ್ಗೆಯಿಂದ ಸತತವಾಗಿ ಹಾಸನದಲ್ಲಿ ಓಡಾಡ್ತಾ ಇದ್ದೀವಿ. ಸುಮಾರು ಜನ, ಆಲ್ಮೋಸ್ಟ್ 80-90% ಅಂತಲೇ ಹೇಳ್ಬೋದು, ಪ್ರೀತಮ್ ಗೌಡ್ರು ಒಂದಷ್ಟು ಕೆಲಸಗಳು ಕೂಡ ಕಾಣಿಸ್ತಾ ಇದೆ. ಹೀಗಾಗಿ ಜನ ಪ್ರೀತಮ್ ಗೌಡ್ರು ಅಂತಿದ್ದಾರೆ, ಜೆ ಡಿ ಎಸ್ ಈ ಬಾರಿ ತುಂಬ ಸೀರಿಯಸ್ ಆಗಿದೆ, ಆಪ್ ತುಂಬ ಸೀರಿಯಸ್ ಆಗಿದೆ. ಹೀಗಾಗಿ ಮತ್ತಷ್ಟು ಜನರನ್ನ ಕೂಡ ಮಾತಾಡ್ಸೋಣ. ಏನಂತಾರೆ ಅಂತ ಸರ್ ನಿಮ್ಮ ಹೆಸರು? ಸರ್ ಮಧು ಅಂತ. ಸರ್ BJP-ನೇ, ಯಾಕೆಂದರೆ ಪ್ರೀತಮ್ಮಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಏನಂದರೆ ಕೆಲಸ ಮಾತಾಡ್ಬೇಕು ಹೊರತು ಮಾತು ಕೆಲಸ ಆಗಬಾರ್ದು ಅಂತ. ಬೇರೆಯವರಾದರೆ ನಾವು ಇವತ್ತು ಗುದ್ದಲಿ ಪೂಜೆ ಮಾಡ್ತೀವಿ ಸರ್, ಈ ರೋಡ್ ಮಾಡಿಸ್ಕೊಡ್ತೀವಿ, ನಿಮಗೇನು ಅನುಕೂಲ ಬೇಕು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಪ್ರೀತಮ್ಮಣ್ಣ ಹಂಗಲ್ಲ, ಅವ್ರು ಏನು ಮಾಡ್ತಾರೆ ಅದನ್ನೇ ಹೇಳ್ತಾರೆ, ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಎಲ್ಲ ಅವ್ರ ಫೇವರ್ ಇರೋದು ಸರ್. ಎಲ್ಲ ಮುಂದಿನ 5 ವರ್ಷಕ್ಕೆ ಏನಾರು ಹೇಳೋರ ಅಂದರೆ ಯಾವ ಥರ ಏನು ಹೇಳ್ತಾರೆ ಅದೇ ಮಾಡ್ತಾರೆ ಅಂದ್ರಲ್ಲ, ನೆಕ್ಸ್ಟ್ ಏನಾದ್ರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು? ಇಲ್ಲ, ಇದೆ ಅವ್ರ ಐಡಿಯಾ ಇದೆ, ಬಟ್ ಮುಂದೆ ಈ ಸತಿ ಎಲೆಕ್ಷನ್ ಆದಮೇಲೆ ಅವ್ರು ಏನು ಹೇಳ್ಬೇಕು ಅದನ್ನು ಮಾಡ್ತಾರೆ ಸರ್ ಅವರು. ಅವ್ರ ಮಾಡೋದು ಸರ್ ನಿಮ್ಮ ಹೆಸರು? ಅಣ್ಣಪ್ಪ. ಎಲೆಕ್ಷನ್ ಫ್ರೆಂಡು ಅಂದರೆ ಇವಾಗ BJP-ನೇ ಬರಬೇಕು ಅಂತ ನಮ್ಮ ಇದಿದೆ. ನಮಗೆಲ್ಲ ಒಳ್ಳೆಯದೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ಹಳ್ಳಿಗಳಲ್ಲೆಲ್ಲ ಚೆನ್ನಾಗಿ ರೋಡ್ ಗೀಡ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ BJP-ನೇ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಬಯಸ್ತೀವಿ. ಮತ್ತೊಂದು ಕಡೆ ನಾನು ನಿಮ್ಮಿಬ್ಬರಿಗೆ ಕೇಳೋದು, ಈ ಯುವ ಮತದಾರರು, ಪ್ರೀತಮ್ ಗೌಡ್ರಿಗೆ ಫಿಲ್ಟರ್ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಆಸನ ರಾಜಕೀಯ ನೋಡುವಾಗ ಮಾತಾಡ್ಬಿಡ್ತಾರೆ. ಹೀಗಾಗಿ ಒಂದಷ್ಟು ಮಾತಿನಲ್ಲಿ ಎಡವಟ್ಟುಗಳಾಗುತ್ತೆ, ಇಷ್ಟಾದರೂ ಕೂಡ ಕೆಲಸದಲ್ಲಿ ಮಾಡಿ ತೋರಿಸಿದ್ದಾರೆ. ಆಯಿತಾ, ರೇವಣ್ಣ ಅವ್ರಿಗೆ ಪದೇ ಪದೇ ಸವಾಲಾಗ್ತಿದ್ರು, ಪ್ರಜ್ವಲ್ ಅವ್ರಿಗೂ ರೇವಣ್ಣ ಅವ್ರಿಗೂ, ಬಾರಣ್ಣ ಇಲ್ಲೇ ನಿಂತ್ಕೊಳ್ಳೋಣ,
ನೋಡ್ಬಿಡೋಣ ಕಾಣ, ನೀನೇ ಗೆಲ್ಲೋಣ, ನೀನೇ ಕೆಲಸ ಮಾಡಿಸೋಣ. ಒಂದಷ್ಟು ಸಭೆಗಳಲ್ಲಿ ಅವರಿಬ್ರಿಗೂ ವಾರ ಆಗ್ತಾ ಇರುತ್ತೆ, ಹಾಗಾಗಿ ನೋಡ್ತಾ ಇರ್ತೀವಿ. ಹೀಗಾಗಿ ಪ್ರೀತಮ್ ಗೌಡ್ರ ಸವಾಲನ್ನು ಜೆ ಡಿ ಎಸ್ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ರೇವಣ್ಣ ಅವರೇ ಸ್ಪರ್ಧಿಸ್ತಾರೆ ಹಾಸನದಿಂದ. ಇಲ್ಲಿವರೆಗೂ ಭವಾನಿ ರೇವಣ್ಣ ಅಥವಾ ಸ್ವರೂಪ ಅನ್ನೋ ಚರ್ಚೆ ನಡೀತಾ ಇತ್ತು. ಎಷ್ಟು ಕಾಂಪಿಟೇಷನ್ ಆಗ್ಬೋದು ಅನ್ಸು ಸರ್? ಸರ್, ಕಾಂಪಿಟೇಷನ್ ಏನಿಲ್ಲ ಸರ್, ಒಂದು ಸೈಡ್ ಸರ್, ನಮ್ಮ ಲೆಕ್ಕಾಚಾರ ಎಲ್ಲ ಒಂದು ಸೈಡು. ಯಾರೇ ನಿಂತ್ಕೊಂಡ್ರು ಹಾಸನಲ್ಲಿ ಪ್ರೀತಮ್ ಗೌಡ್ರಿಗೆ ನಾವು ಓಡಾಡೋದು ಏನೇ ಇದ್ರು ಅಣ್ಣ 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 ಅಂತೀವಿ ನಾವು. ನೀವೇನು ಹೇಳ್ತೀರಾ ಸರ್? ಇದು ಸೇಮ್ ಸರ್, ಅದೇ ಪ್ರೀತಮ್ ಅಣ್ಣನೇ ನಮಗೆ ಫೇವರೇಟ್. ಒಂದಷ್ಟು ಮಹಿಳಾ ಮತದಾರರು ಇದ್ದಾರೆ, ನಿಮ್ಮ ಹೆಸರು? ಶಾಂತಮ್ಮ. ಶಾಂತಮ್ಮ ಅವರು ತುಂಬ ಶಾಂತವಾಗಿ ಮಾತಾಡ್ತಿದ್ದಾರೆ, ಜೋರಾಗಿ ಮಾತಾಡಿ. ಏನಿದೆ ಎಲೆಕ್ಷನ್ ಟ್ರೆಂಡ್? ಎಲೆಕ್ಷನ್ ನಾ ಪ್ರೀತಮ್ ಗೌಡ್ರು, ಪ್ರೀತಮ್ ಗೌಡ್ರಿ ನಿಮ್ಗೆಲ್ಲ ಒಳ್ಳೇದಾಗಿದೆಯಾ? ಸಾಕಷ್ಟು ಚುನಾವಣೆಗಳನ್ನ ನೋಡಿರ್ತೀರಾ ನೀವು, ಸಾಕಷ್ಟು ಜನಕ್ಕೆ ಓಟ್ ಹಾಕಿರ್ತೀರಾ. ನಿಮ್ಮ ಅನುಭವದಲ್ಲಿ ಯಾರು ಮಾಡದೇ ಇಲ್ಲ ಪ್ರೀತಮ್ ಗೌಡ್ರು, ಏನ್ ಮಾಡವ್ರೆ ಅಂತ? ಅದೇ ಕೆಲಸ ಮಾಡವ್ರೆ, ನಾವು ರೋಡಲ್ಲಿ ಇದ್ದ 30 ವರ್ಷದಿಂದ ನಮ್ಗೆ ಒಳ್ಳೆ ಜಾಗ ಮಾಡಿಕೊಟ್ಟವ್ರೆ, ಜೀವನ ಮಾಡ್ತಾ ಇದೀವಿ ಅದ್ರಿಂದ. ನಿಮ್ಮ ಹೆಸರು? ನಳಿನಾ. ನಳಿನಾ ಅವರೇ ಹೇಳಿ, ಏನಿದೆ ಎಲೆಕ್ಷನ್ ಟ್ರೆಂಡ್? ಇನ್ನೇನು ಬಿ ಜೆ ಪಿ ಬರುತ್ತೆ, ಬಿ ಜೆ ಪಿಗೆ ಹಾಕ್ತೀವಿ ನಾವು ಓಟನ. ಪ್ರೀತಮ್ ಗೌಡ್ರು ಯಾವ ಪಕ್ಷದಲ್ಲಿ ನಿಂತರೂ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದಾರಪ್ಪ ಜನ? ನಮಗೆ ಮಾಡಿಕೊಟ್ಟಿದ್ದಾರೆ, ನಾವು ಅವ್ರಿಗೆ ಹಂಗೆ ಮಾಡಿಕೊಡ್ತೀವಿ. ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ, ಪ್ರೀತಮ್ ಗೌಡ್ರು ಗೆಲ್ಲಬೇಕನ್ನೋದು ಇಲ್ಲಿ ಕೇಳಿ ಬರ್ತಿರೋಂಥ ಚರ್ಚೆ. ಆಬ್ವಿಯಸ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕೂಡ, ಮುಂದೆ ಕೂಡ ಅಧಿಕಾರಕ್ಕೆ ಬರ್ತೀವಿ, 150 ಸೀಟ್ಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋದು ಛಲ ಅವ್ರದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇಲ್ಲ, ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಲೆಕ್ಕಾಚಾರ. ಆದರೆ ಹಾಸನ ಜನ ಏನೇ ಅಂದರೂ ಕೂಡ ಸದ್ಯ ಇಲ್ಲಿವರೆಗೂ ಮಾತಾಡ್ತಿರೋವರೆಗೂ ಕೂಡ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಅಂತಿದ್ದಾರೆ. ನಾವು ಮತ್ತಷ್ಟು ಇಡೀ ದಿನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಸಂಚಾರ ಮುಂದುವರಿಯುತ್ತೆ, ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.